ನಾವು ಅವರು ಲೆಫ್ಟ್ ಸೈಡ್ ಅಲ್ಲಿ ಹೋಗ್ತಿದ್ರು ನಿಮ್ಮ ಹುಡುಗನೇ ಹೊರಕಂಡವನೇ ಅಂತ ಹೇಳಿ ಕೇಸ್ ರಿಜಿಸ್ಟರ್ ಮಾಡಿ ನಮ್ಮ ಹುಡುಗನ ಮೇಲೆ ಎಫ್ಐಆರ್ ಮಾಡಿದ್ರೆ. ಹೀಗೆ ಪೊಲೀಸ್ ಠಾಣೆ ಮುಂಭಾಗ ಬೇಕೇ ಬೇಕು ನ್ಯಾಯ ಬೇಕು ಅಂತ ಪ್ರತಿಭಟಿಸ್ತಾ ಇರೋದು ಯಾಕೆ ಗೊತ್ತಾ? ಎಸ್ ವೀಕ್ಷಕರೇ, ತುಮಕೂರು ಜಿಲ್ಲೆಯಲ್ಲಿ ಕೆಲ ಪೊಲೀಸ್ ಠಾಣೆಗಳು ಈ ರೀತಿ ಪ್ರತಿಭಟಿಸುವಂತೆ ನಡೆದುಕೊಳ್ತಾವೆ. ಇದೇ ನಮ್ಮ ಜನಸ್ನೇಹಿ ಎಸ್ ಪಿ ಸಾಹೇಬ್ರಿಗೂ ತಲೆನೋವಾಗಿರೋದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜನಗಳ ಕಷ್ಟ ಆಲಿಸಿ ನ್ಯಾಯ ಕೊಟ್ರಪ್ಪ ಅಂತ ಮಾನ್ಯ ಎಸ್ ಪಿ ರಾಹುಲ್ ಕುಮಾರ್ ಶಾಪುರ್ ವಾಡಿ ಎಷ್ಟೇ ಬಡಬಡಾಯಿಸಿದ್ರು, ಕೆಲ ಪೊಲೀಸರು ಮಾತ್ರ ಇಲ್ಲ ನಾವು ಮಾಡೋದೇ ಮಾಡೋದು ಅಂತ ಹಾನೆ ನಡೆದಿದ್ದೇ ದಾರಿ ಅಂತ ಸಾಕ್ತಾ ಇದ್ದಾರೆ. ಅಷ್ಟಕ್ಕೂ ಏನಪ್ಪ ಆಯ್ತು ಅಂತೀರಾ? ಹೇಳ್ತೀವಿ ಕೇಳಿ. ಕಳೆದ ತಿಂಗಳು 28ನೇ ತಾರೀಕು ಶಿರಾಗೇಟ್ ಮಾರ್ಕೆಟ್ ರಸ್ತೆಯಲ್ಲಿ ಇಂಡಿಕೇಟರ್ ಹಾಕದೆ ಅಂತಹ ಕಿರಿ ದಾರಿಯಲ್ಲಿ ಗಾಡಿಯನ್ನ ಹಿಂದೆ ಮುಂದೆ ಹಾರಿಸಿಕೊಂಡು ಅಜಾಗ್ರತೆಯಿಂದ ಆಂಧ್ರಪ್ರದೇಶ ರಿಜಿಸ್ಟ್ರೇಷನ್ ಇರುವ AP7TH7557 ಎಂಬ ಲಾರಿಗೆ ಸುಮಾರು 27 ವರ್ಷದ ತುಮಕೂರಿನ ಉಪ್ಪಾರಳ್ಳಿಯ ನಿವಾಸಿ ಚೇತನ್ ಹಿಮ್ಮುಖವಾಗಿ ಬರುತ್ತಿದ್ದ ಲಾರಿಗೆ ಡಿಕ್ಕಿ ಹೊಡೆದು ಸದ್ಯ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಕೋಮಾ ಸ್ಟೇಜ್ಗೆ ತೆರಳಿದ್ದಾನೆ. ಆದರೆ ದುರ್ದೈವ, ಅಡ್ಮಿಟ್ ಆಗಿರುವ ರೋಗಿಯ ಕುಟುಂಬಸ್ಥರು ಬಂದು ದೂರು ಕೊಡಲು ಬಂದರೆ ಟೌನ್ ಟ್ರಾಫಿಕ್ ಸ್ಟೇಷನ್ ಇನ್ಸ್ಪೆಕ್ಟರ್ ನಿರ್ಲಕ್ಷ್ಯ ಮಾಡಿ ಲಾರಿಯವರ ಕಡೆಯಿಂದ ದೂರನ್ನ ದಾಖಲಿಸಿಕೊಂಡು ಅಪಘಾತಕ್ಕೊಳಗಾದ ಚೇತನ್ ಮೇಲೆ ಎಫ್ಐಆರ್ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಉಪ್ಪಾರಳ್ಳಿ ಜೆಡಿಎಸ್ ಮುಖಂಡ ಸ್ವಾಮಿ, ಜಯ ಕರ್ನಾಟಕ ಸೇನೆ ಹಾಗೂ ಸ್ಥಳೀಯರು ಕುಟುಂಬಸ್ಥರು ಟ್ರಾಫಿಕ್ ಸ್ಟೇಷನ್ ಮುಂಭಾಗ ನಿಂತು ನ್ಯಾಯ ಕೇಳ್ತಾ ಇದ್ದಾರೆ. ಧನಂಜಯ ಅಂತ, ನನ್ನ ಮಗ ಮಾರ್ಕೆಟಲ್ಲಿ ಅಂಗಡಿ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ KGS ಮಿಲ್ ಹತ್ರ ಲಾರಿನ 10 ವೀಲ್ ಗಾಡಿನ ಅಡ್ಡ ಹೊಡೆದವನೇ, ಅಡ್ಡ ಹೊಡೆದು ಅಲ್ಲಿ ಪ್ರತ್ಯಕ್ಷ ಕಂಡಂಥವ್ರು ಅಲ್ಲಿರೋರೇ ಬಂದು ಸಾಕ್ಷಿ ಹೇಳಕ್ಕೆ ರೆಡಿ ಅವರೇ. ಆದರೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಾವು ಅವರು ಲೆಫ್ಟ್ ಸೈಡಲ್ಲಿ ಹೋಗ್ತಿದ್ರು ನಿಮ್ಮ ಹುಡುಗನೇ ಹೊಡ್ಕೊಂಡವನೆ ಅಂತೇಳಿ ಕೇಸ್ ರಿಜಿಸ್ಟರ್ ಮಾಡಿ ನಮ್ಮ ಹುಡುಗನ ಮೇಲೆ ಎಫ್ಐಆರ್ ಮಾಡಿದರೆ, ಸಣ್ಣ ಗಾಡಿ ಮೇಲೆ. ಆದರೆ ಅವನು ಅಲ್ಲಿ ಅಡ್ಡ ರೋಡಲ್ಲಿ ಹೊಡೆದು ಹಿಂದೆ ಮುಂದೆ ಆಡಿಸ್ಬೇಕಾದ್ರೆ ಸಡನ್ ಆಗಿ ಅಲ್ಲಿ ಗೊತ್ತಾಗಿಲ್ಲ, ಯಾವುದು ಲೈಟಿಂಗ್ಸ್ ಇಲ್ಲ, ಯಾವುದೇ ಒಬ್ಬ ಕ್ಲೀನರ್ ಇಲ್ಲ, ಒಬ್ಬ ಸೆಕ್ಯೂರಿಟಿ ಇಲ್ಲ, ಏನಿಲ್ಲ ರೋಡಲ್ಲಿ, ಅಲ್ಲಿ ಬೇಜೆನ್ಸಲ್ಲಿ ಆಗಿದೆ. ಆದರೆ ಈ ಡಿಪಾರ್ಟ್ಮೆಂಟಲ್ಲಿ ಏನಾದ್ರೆ ಈಗ ಸಣ್ಣ ಗಾಡಿ ಮೇಲೆ ಕೇಸ್ ಬುಕ್ ಮಾಡಿ ಏನು ಮಾಡೋಕ್ಕಾಗಲ್ಲ ಅಂತ ನನ್ನ ತಮ್ಮನ ಬಂದು ಕೇಳೋನೆ, ನಾನು ಬಂದು ಕೇಳಿದಾಗ ನೀನು ಏನು ಮಾಡೋಕ್ಕಾಗಲ್ಲ ಇಲ್ಲಿ, ಅದೇನು ಮಾಡ್ಕೊತೀಯ ಮಾಡ್ಕೊಂತ ಹೇಳಿದರು. ಈಗ ಎಲ್ಲ ನಮ್ಮ ಸ್ನೇಹಿತರು ಸೇರಿ ಪ್ರತಿಭಟನೆ ಇಳಿತೀವಿ ಅಂತ ಅಂದಾಗ ಈಗ ಸುಮ್ಮನೆ ಆಯ್ತು, ನಿಮ್ಗೆ ಏನು ನ್ಯಾಯ ದೊರಕಿಸ್ಕೊಡ್ತೀನಿ. ಇನ್ನೂ ಇತ್ತ ಪ್ರತಿಭಟನೆ ಆಗುತ್ತಿದ್ದಂತೆ ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಲೋಕಲ್ ಸ್ಟಾರ್ ಎಂದು ಅನಿಸಿಕೊಳ್ಳುವ ಸರ್ಕಲ್ ಇನ್ಸ್ಪೆಕ್ಟರ್ ಮುನಿರಾಜು ಠಾಣೆಗೆ ಓಡೋಡಿ ಬಂದು, ಡೋಂಟ್ ವರಿ, ನಾನು ಯಾವತ್ತೂ ನ್ಯಾಯದ ಪರ ಇರುವವನು, ಕೋಮಾ ಸ್ಟೇಜ್ನಲ್ಲಿರುವ ಆ ಹುಡುಗನಿಗೆ ಇನ್ಸೂರೆನ್ಸ್ ಮಾಡಿಸಿ ಈ ಘಟನೆ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡೋಣ ಅಂತ ಭರವಸೆ ನೀಡಿ ನಡಿರಣ್ಣ ಅಂತ ತಮ್ಮ ಸ್ಟೈಲ್ನಲ್ಲೇ ಡೈಲ್ ಆಗ್ಬಿಟ್ಟು ತಮ್ಮ ಮುಂದಿನ ಕಾರ್ಯದತ್ತ ಪಯಣ ಬಳಸಿದ್ರು. ಒಟ್ಟಾರೆ ನಮ್ಮ ಎಸ್ ಪಿ ಸಾಹೇಬ್ರಿಗೆ ಹೇಳೋದೇನಂದ್ರೆ, ಘಟನೆಗಳು ಆದಾಗ ಕೂಲಂಕುಷವಾಗಿ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಕಾನೂನು ಕ್ರಮ ತಗೊಳ್ಳಿ ಅಂತ. ಕ್ಯಾಮರಾಮನ್ ಅಂಜನ್ ಜೊತೆ ಗಜೇಂದ್ರ, ಹಮೌಕ್ ಟಿವಿ, ತುಮಕೂರು.